ಇನ್ನು ಮುಂದಿನ ಕ್ಷೇತ್ರ ಹಾಸನ ಜಿಲ್ಲೆಯ ಏಳನೇ ವಿಧಾನಸಭಾ ಕ್ಷೇತ್ರ ಸಕಲೇಶಪುರ ಸಕಲೇಶಪುರದಲ್ಲಿ ಎಚ್ ಕೆ ಕುಮಾರಸ್ವಾಮಿ ಅವರು ಬೇಲೂರು ಆದ್ಮೇಲೆ ಮೀಸಲು ಚೇಂಜ್ ಆದ್ಮೇಲೆ ಸಕಲೇಶ್ಪುರಕ್ಕೆ ಬಂದು ನಿಂತ್ಕೊಂಡು ಗೆಲ್ತಾನೆ ಇದ್ದಾರೆ ಎಚ್ ಕೆ ಕುಮಾರಸ್ವಾಮಿ ಜೆ ಡಿ ಎಸ್ ರಾಜ್ಯಾಧ್ಯಕ್ಷರಾಗಿದ್ರು ಈಗ ಇಲ್ಲಿ ಬಿಜೆಪಿಯಿಂದ ನಾರ್ವೆ ಸೋಮಶೇಖರ್ ಹಾಗೆ ಸಿಮೆಂಟ್ ಮಂಜು ಇಂದ ಮುರಳಿ ಮೋಹನ್ ಜೆ ಡಿ ಎಸ್ ಇಂದ ಎಚ್ ಕೆ ಕುಮಾರಸ್ವಾಮಿ ಕಂಟೆಸ್ಟ್ ಮಾಡಲಿಕ್ಕೆ ರೆಡಿ ಆಗ್ತಾವ್ರೆ ನಾರ್ವೆ ಸೋಮಶೇಖರ್ ಕಡೆ ಬರೀ ಸ್ವಲ್ಪ ಮತಗಳು ಸೋತಿದ್ರು ಕಡೇ ದಿನ ಟಿಕೆಟ್ ಕೊಟ್ಟಿದ್ರು ಅವರಿಗೆ ಹಾಗಾಗಿ ಸ್ವಲ್ಪ ವ್ಯತ್ಯಾಸ ಆಗಿತ್ತು ಈ ಬಾರಿ ಬೇಗ ಬಂದು ಅಂದ್ರೆ ಈ ಶೋಷ ಹೋಗ್ ಮನೆ ಮಲ್ಕೊಂಡಿದ್ರು ಈಗ ಬಂದವ್ರೆ ಸೋತ್ ಮೇಲ್ ಇವ್ರ ಹೆಂಗೆ ಅಂದ್ರೆ ಪಿಕ್ನಿಕ್ ಬಂದಂಗ ಬರ್ತಾರೆ ಕೆಲವ್ರು ರಾಜಕೀಯಕ್ಕೆ ಚುನಾವಣೆ ಟೈಮಲ್ಲಿ ಬರೋದು ಗೊತ್ತಲ್ಲ ಒಂದು ನಾಲ್ಕೈದು ತಿಂಗಳು ಓಡಾಡೋದು ಗೆದ್ರು ಅಷ್ಟೇ ಹೋಗ್ಬಿಡ್ತಾರೆ ಅವರು ಸೋತ್ರು ಹೋಗ್ಬಿಡ್ತಾರೆ ಸೋತ್ ಮೇಲ್ ಕ್ಷೇತ್ರದಲ್ಲಿ ಜಾಸ್ತಿ ಉಳ್ಕೊಂಡ್ರೆ ಅಯ್ಯೋ ಅಂತ ಜನ ಓಟ್ ಹಾಕ್ತಾರೆ ಬಟ್ ಇಲ್ಲಿ ಪಾರ್ಟಿ ಸ್ಟ್ರಾಂಗ್ ಇದೆ ಬಿಜೆಪಿ ಬಿಜೆಪಿ ಸ್ಟ್ರಾಂಗ್ ಇದೆ ಬಟ್ ನೋಡ್ಬೇಕು ಸಿಮೆಂಟ್ ಮಂಜುಪರ ಪ್ರೀತಮ್ ಲಾಬಿ ಪ್ರೀತಮ್ ಹೆಂಗೆ ಅಂದ್ರೆ ಆಸ್ ನಾನು ಏಕೈಕ ಮೇಲೆ ಆಗಿರ್ಬೇಕು ನನ್ಬಿಟ್ಟು ಯಾರು ಗೆಲ್ಲಬಾರದು ಅಲ್ಲಿ ಬೇಲೂರ್ಲು ಅಷ್ಟೇ ಹುಲ್ಲಳಿ ಸುರೇಶ್ ಬಿಟ್ಟು ಇನ್ನಾರನ ಮುದುಕ್ ಕಳದು ತಳಸೋದು ಏನೋ ಪಾರ್ಟಿ ಅವ್ರು ಹೇಳಿದ್ರು ಅಂದ್ಬಿಟ್ಟು ಅರ್ಸಿ ಕೆರೆಗೆ ಹೋಗ್ಬಿಟ್ಟು ಸಂತೋಷ ಪರವಾಗಿ ಪ್ರತಿಭಟನೆಯಲ್ಲಿ ಶಿವಲಿಂಗ ವಿರುದ್ಧವಾಗಿ ನಿಂತ್ಕೊಂಡಿದ್ದು ಪ್ರೀತಮ್ ಐ ತಾಳ ಗೆಲ್ಲರ್ ಯಾರು ಅಂತ ಸಪೋರ್ಟ್ ಮಾಡಿದ್ರೆ ಪಾರ್ಟಿಗೆ ಅವಕಾಶ ಇದೆ ಈಗ ಸಕಲೇಶಪುರದಲ್ಲಿ ಜೆಡಿಎಸ್ ಮುನ್ನಡೆನ ಕಾಯ್ದುಕೊಂಡಿದೆ ಡಿಸೆಂಬರ್ ಸರ್ವೆ ಪ್ರಕಾರ ಓವರ್ ಆಲ್ ಬರೋದಾದ್ರೆ ಆಸನದ ಏಳು ವಿಧಾನಸಭಾ ಕ್ಷೇತ್ರಗಳಲ್ಲಿ ಮೂರಲ್ಲಿ ಬಿಜೆಪಿ ಅರಸೀಕೆರೆ ಬೇಲೂರು ಹಾಸನದಲ್ಲಿ ಮೂರಲ್ಲಿ ಬಿಜೆಪಿ ಅಂಡ್ ಒಂದು ಅರಕಲ್ಗೂಡಲ್ ಕಾಂಗ್ರೆಸ್ ಶ್ರವಣಬೆಳಗೋಳ ಒಳೆನರಸಿಪುರ ಮತ್ತೆ ಸಕಲೇಶಪುರದಲ್ಲಿ ಜೆಡಿಎಸ್ ಮುನ್ನಡೆ ಕಾಯ್ದುಕೊಂಡಿದೆ ಎಸ್ ನಮ್ದೆಲ್ಲ ಆಯ್ತು ಈಗ ಮೂರು ಒಂದು ಮೂರು ನಮ್ಮ ಸರ್ವೆಯಲ್ಲಿ ಒಂದು ವೇಳೆ ಅರಸೀಕೆರೆ ಶಿವಲಿಂಗೇಗೌಡರು ಜೆಡಿಎಸ್ ಅಲ್ಲಿ ಉಳ್ಕೊಂಡ್ರೆ ನಮ್ಮ ಸರ ಪ್ರಕಾರ ಬಿಜೆಪಿಗೆ ಇದೆ ಒಂದ್ ವೇಳೆ ಉಳ್ಕೊಂಡ್ರೆ ಅರಸಿಕೆರೆಯಲ್ಲಿ ಅದೊಂದು ಅದಾದ ನಂತರ ಅರಕಲ್ಗೂಡಲ್ಲಿ ಎ ಟಿ ರಾಮಸ್ವಾಮಿ ಜೆಡಿಎಸ್ ಉಳ್ಕೊಂಡ್ರೆಂಜ್ ಅರ್ಕಲ್ಗೂಡಲ್ಲಿ ಎ ಟಿ ರಾಮಸ್ವಾಮಿ ಅವ್ರ ಜೆಡಿಎಸ್ ಕ್ಯಾಂಡಿಡೇಟ್ ಆದ್ರೆ ಆದ್ರೆ ಕಾಂಗ್ರೆಸ್ ಅಲ್ಲಿ ಕ್ಯಾಂಡಿಡೇಟ್ ಯಾರು ಮೇಲೆ ನಿರ್ಧಾರ ಆಗುತ್ತೆ ಅಂಡ್ ಅರ್ಸಿಕೆರೆ ಬಂದಾಗ ನೀವು ಶಿವಲಿಂಗೇಗೌಡರು ಜೆಡಿಎಸ್ ಅಲ್ಲೇ ಉಳ್ಕೊಂಡ್ರೆ ಇಲ್ಲಿವರೆಗೂ ಕಾಂಗ್ರೆಸ್ ಅವ್ರು ಬಿಸ್ಕೆಟ್ ಹಾಕೋರ್ಲಾ ಬತ್ತಿನಿ ಬತ್ತಿನಿ ಬತ್ತೀನಿ ಅಂತ ಅಲ್ಲ ಗುರು ಏನ್ ಹಿಂಗ್ ಮಾಡ್ಬಿಟ್ರು ಆ ಗುರು ಸಂತೋಷ ಈಗ ಇವರು ಜೆ ಡಿ ಎಸ್ ಬಿಟ್ಟು ಕಾಂಗ್ರೆಸ್ ಜೆಡಿಎಸ್ ಉಲ್ಟಾ ಹೊಡಿತಾರೆ ನಮ್ಮ ಪಾರ್ಟಿ ಬಿಟ್ಟು ಅವರೇ ಅಂದ್ಬಿಟ್ಟು ಬಿಜೆಪಿ ಕೊಟ್ಟುತ್ತಾರೆ ಶಿವಲಿಂಗ ಗೌಟ್ರು ಜೆ ಡಿ ಎಸ್ ಅಲ್ಲೇ ಉಳ್ಕೊಂಡ್ರೆ ಕಾಂಗ್ರೆಸ್ ಆ ನಿಲ್ ತಗಬಹುದು ಅಂದೇ ನಮ್ಮ ಬತ್ತಿನಿ ಬತ್ತಿನಿ ಬತಿನಿ ಪಾರ್ಟಿ ಗುರು ತಳಗುರ್ ಇವರು ಅವ್ರ ಯಾರೋ ಅಲ್ಲಿ ಏನಾರ ಆಗ್ಬೋದು ಅಲ್ಲ ಈ ಪಾಸಿಬಿಲಿಟೀಸ್ ಆಯಾ ಪಕ್ಷದ ಕಾರ್ಯಕರ್ತರು ಆ ಪಕ್ಷವನ್ನ ಪ್ರೀತಿಸ್ತಾರೆ ಗೌರವಿಸ್ತಾರೆ ಮೆರೆಸ್ತಾರೆ ಆ ಪಕ್ಷ ಕನ್ಯಾಯ ಆದಾಗ ಆ ಪಕ್ಷದ ಕಾರ್ಯಕರ್ತರು ಪಾಠ ಕಲ್ಸಕ್ ರೆಡಿ ಆಯ್ತಾರೆ ಜೆಡಿಎಸ್ ಬಿಟ್ಟು ಹೋದ್ರೆ ಶಿವಲಿಂಗೇಗೌಡ್ರ ಗೆಲ್ಲಕ್ಕೆ ಬಿಡಲ್ಲ ಜೆಡಿಎಸ್ ಕಾರ್ಯಕರ್ತರಲ್ಲಿ ಜೆ ಡಿ ಎಸ್ ಗೆಲ್ಲಕ್ಕಾಗ್ಲಿಲ್ವಾ ಆತ ಬಿಟ್ಟೋದವ್ರು ಗೆಲ್ಬಾರ್ದು ಅಗ್ರು ಬಿಜೆಪಿಗೆ ಕಾಂಗ್ರೆಸ್ ಅಷ್ಟೇ ನಮಗ್ ಬರ್ತೀನಿ ಬರ್ತೀನಿ ಅಂತ ನಮ್ಮ ಆಕ್ಟಿವಿಟೀಸ್ ಮಾಡ್ದಂಗೆ ಆಳ್ಬಹಲ್ಲ ಪಾಠ ಕಲ್ಸ್ಬೇಕು ಸರಿ ಹೋದ್ರು ಆಯ್ತು ನಾವ್ ಅನ್ನೋ ಪರವಾಗಿಲ್ಲ ಶಿಲಿಗೆ ಅದ್ ಬಂದ್ಬಿಡುತ್ತೆ ಜನ ಇದಾರಲ್ಲ ಸರ್ ಜನ ಸುಪ್ರೀಮು ನೀ ಎಷ್ಟೇ ಒಳ್ಳೆ ಕೆಲ್ಸ ಮಾಡಿ ಕೆರೆ ದಡ ಕೆರೆ ದಡ ಆಟ ಆಡಂಗಿಲ್ಲ ಒಂದ್ ನೋಡ್ತಾರೆ ಗೋರ್ ಎಲ್ಲಾರ ಒಂದ್ಕಂಡ್ ನಿಂತ್ಕೊಂಡ ನೀನು ಅಂತ ಕ್ಲಾರಿಟಿ ಕೇಳ್ತೀಸ್ ಸೊಂಗೆ ನೋಡೋಣ ಎರಡು ಕೂಡ ಇನ್ನು ಕನ್ಫ್ಯೂಷನ್ ಉಳ್ಕೊಂಡ್ರೆ ಉಳ್ಕೊಂಡ್ರೆ ಆರ್ ಸಿಕ್ ಅರ್ಕಲ್ಗೂಡಲ್ಲಿ ಏಟಿರಾಮ್ ಸಿಮಿ ಉಳ್ಕೊಂಡ್ರೆ ಕಾಂಗ್ರೆಸ್ ಕಂಟಿಟ್ಮೆಂಟ್ ಅಲ್ಲಿ ಇರ್ತಾರ ಶಿವಲಿಂಗೇಗೌಡರು ಜೆಡಿಎಸ್ ಉಳ್ಕಂಡ್ರೆ ಸ್ವಲ್ಪ ಓಕೆ ಆಗೋಕೆ ಉಳಕದೆ ಹೋದ್ರೆ ಸ್ವಲ್ಪ ಡ್ಯಾಮೇಜ್ ಶಿವಲಿಂಗೇಗೌಡರು ಸೇಫ್ ಜೆಡಿಎಸ್ ಹಂಗಾರೆ ಕಾಂಗ್ರೆಸ್ ಕಿಂತ ಶಿವಲಿಂಗೇಗೌಡ್ರ ಸೇಫ್ ಯಾವ್ದು ಜೆಡಿಎಸ್ ಜೆಡಿಎಸ್ ಇದನ್ನ ಅವ್ರ ಅರ್ಥ ಮಾಡ್ಕೊಂಡ್ ಇದು ಹಾಸನದ ಏಳು ವಿಧಾನಸಭಾ ಕ್ಷೇತ್ರದಲ್ಲಿ ಮೂರು ಬಿಜೆಪಿ ಒಂದು ಕಾಂಗ್ರೆಸ್ ಮೂರು ಜೆಡಿಎಸ್ ಆ ಬಿಜೆಪಿ ಅಂದ್ರೆ ಒಂದು ಅರಸಿಕೆರೆ ಬೇಲೂರು ಮತ್ತೆ ಹಾಸನ ಜೆಡಿಎಸ್ ಮೂರ್ ಯಾವ್ದು ಅಂದ್ರೆ ಶವನಬೆಳಗೌಳ ಒಳೆನರಸಿಪುರ ಮತ್ತೆ ಸಕಲೇಶ್ಪುರ ಕಾಂಗ್ರೆಸ್ ಆರ್ಕಲ್ಗೂಡು ಮನೆ ಮಂದಿಯಲ್ಲ ಪ್ರತಿದಿನ ಜಿನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ ಹಂಡ್ರೆಡ್ ಪರ್ಸೆಂಟ್ ಪೋಷಕಾಂಶ ಒದಗಿಸುತ್ತೆ ಆರು ತಿಂಗಳ ನಂತರ ಮಕ್ಕಳಿಗೆ ಯಾವ ಆಹಾರ ಕೊಡಬೇಕು ಅಂತ ತುಂಬಾ ಯೋಚನೆ ಮಾಡ್ತಿದಿರ ಹಾಗಾದ್ರೆ ಮಕ್ಕಳಿಗೆ ಮೊಳಕೆ ಕಟ್ಟಿದ ಧಾನ್ಯದಿಂದ ತಯಾರಾದ ಸರಿ ಹಿಟ್ಟು ಕೊಟ್ರೆ ನಿಮ್ ಮಕ್ಕಳು ದಸ್ಟ್ ಪುಷ್ಟವಾಗಿ ಬೆಳಿತಾರೆ ಆರೋಗ್ಯವಾಗಿರ್ತಾರೆ ತದಾ ನಗನಾಗ್ತಾ ನೆಮ್ಮದಿಯಾಗಿ ನಿದ್ದೆ ಮಾಡ್ತಾರೆ ತಾಯಿ ಎದೆ ಹಾಲಿನ ಜೊತೆ ನಮ್ಮ ಜೀನಿ ಮೊಳಕೆ ಕಟ್ಟಿದ ಸರಿ ಹಿಟ್ಟು ಕೊಡಿ ಮಕ್ಕಳಿಗೆ ಹಂಡ್ರೆಡ್ ಪರ್ಸೆಂಟ್ ಸರಿಯಾದ ಆಹಾರ ಅಂದ್ರೆ ಜೀನಿ ಸರಿ ಮಾತ್ರ ಎಲ್ಲಾ ಮೆಡಿಕಲ್ ಶಾಪ್ಗಳಲ್ಲಿ ಜೀನಿ ಸರಿ ಲಭ್ಯ ಅರ್ಧ ಕೆ ಜಿ ಚಿಕನ್ ಅರ್ಧ ಕೆ ಜಿ ನಾರ್ಕ್ ಚಟ್ಟಿನಾಡು ಬಿರಿಯಾನಿ ರೈಸ್ ಮಸಾಲಾ ಇದ್ರೆ ಇಪ್ಪತ್ತು ನಿಮಿಷದಲ್ಲಿ ಸೂಪರ್ ಆದ ಬಿರಿಯಾನಿ ರೆಡಿ ಆಗುತ್ತೆ ಈ ಕೂಡಲೇ ಕಾಲ್ ಮಾಡಿ ನಾರ್ಕ್ ಚಟಿನಾಡು ಬಿರಿಯಾನಿ ರೈಸ್ ಮಸಾಲಾ ಮನೆ ಬಾಗಿಲಿಗೆ ಡೆಲಿವರಿ ಕೊಡ್ತಾರೆ